ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ವ್ಯಾಯಾಮ ಯಾವ ತರಹ ಮಾಡಿದರೆ ಒಳ್ಳೆಯದು ಮತ್ತು ಯಾವ ವ್ಯಾಯಾಮಗಳನ್ನ ಮಾಡಿದರೆ ಒಳ್ಳೆಯದು ಮತ್ತು ಎಷ್ಟು ಹೊತ್ತು ವ್ಯಾಯಾಮಗಳನ್ನು ಮಾಡಿದರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಸೊ ವ್ಯಾಯಾಮಗಳ ಮೂಲ ಸಿದ್ಧಾಂತವನ್ನು ಒಂಚೂರು ಮೊದಲು ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ವ್ಯಾಯಾಮ ಅಂತ ಹೇಳಿದರೆ ಇದು ದೇಹದ ವ್ಯಾಯಾಮ ಮತ್ತು ಮನಸ್ಸಿನ ವ್ಯಾಯಾಮ. ಸೊ ಹೀಗೆ ದೇಹದ ವ್ಯಾಯಾಮ ಮತ್ತು ಮನಸ್ಸಿನ ವ್ಯಾಯಾಮ ಬೇರೆ ಬೇರೆ ಆಗುತ್ತೆ. ಸೊ ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ದೇಹದ ವ್ಯಾಯಾಮದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ದೇಹ ಮತ್ತು ಮನಸ್ಸು ಯಾವ ಒಂದು ಪದಾರ್ಥಗಳಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಈಗ ದೇಹ, ಸ್ಥೂಲ ದೇಹ, ಏನು ಐದು ಪಂಚಭೂತಗಳಿಂದ ನಿರ್ಮಿತವಾದಂಥ ಒಂದು ದೇಹ. ಸೊ ಹೀಗಾಗಿ ಇದು ಸ್ಥೂಲ ದೇಹ, ಸ್ಥೂಲ ಶರೀರ ಅನ್ನೋ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇದು ಪಂಚಭೂತಗಳಿಂದ ನಿರ್ಮಿತವಾದದ್ದು ಅಂತ, ಜಲ, ಅಗ್ನಿ, ವಾಯು, ಭೂಮಿ ಮತ್ತು ಆಕಾಶ. ಸೊ ಹೀಗೆ ಪಂಚಭೂತಗಳಿಂದ ನಿರ್ಮಿತವಾದ ಸ್ಥೂಲ ಶರೀರ ನಮ್ಮ ಮಾನಸಿಕ ಶರೀರ ಮತ್ತು ಹೇಗಾಗಿದೆ ಅನ್ನೋದು ಇನ್ನೊಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಮಾನಸಿಕ ಶರೀರ ಸೂಕ್ಷ್ಮವಾದ ಒಂದು ವಸ್ತುಗಳಿಂದ ನಿರ್ಮಿತವಾಗಿರುತ್ತೆ. ಸೊ ಹೀಗಾಗಿ ಇವೆರಡನ್ನು ಕನೆಕ್ಟ್ ಮಾಡೋದು, ಇವೆರಡನ್ನು ಜೋಡಿಸುವುದು ನಮ್ಮ ಆತ್ಮಿಕ ಶರೀರ. ಸೊ ಹೀಗಾಗಿ ಈ ನಮ್ಮ ದೇಹದ ಒಂದು ರಚನೆ ಈ ರೀತಿ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ವ್ಯಾಯಾಮ ಮಾಡಿದಾಗ ನಾವು ಏನನ್ನು ಅಪೇಕ್ಷಿಸ್ತೀವಿ ಮತ್ತು ಏನನ್ನು ನಾವುದು ಅನ್ನೋದು ಮುಖ್ಯವಾಗುತ್ತೆ ಸ್ನೇಹಿತರೆ. ಈಗ ದೇಹಕ್ಕೆ ವ್ಯಾಯಾಮ ಏಕೆ ಬೇಕು? ಯಾಕೆ ಅಂತೇಳಿದರೆ ದೇಹದಲ್ಲಿ ಒಂದು ಸಿಸ್ಟಮ್ ಇದೆ, ಒಂದು ವ್ಯವಸ್ಥೆ ಇದೆ. ಏನು ಅಂತೇಳಿದರೆ ಸ್ವಸಂಚಾಲಿತ ವ್ಯವಸ್ಥೆ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಯಾಕೆ ಅಂತೇಳಿದರೆ ಎಲ್ಲ ಜೀವಕಣಗಳಲ್ಲಿ ಏನು ATP ಇರುತ್ತೆ ಅಂತ ಹೇಳಿದರೆ ಅದಕ್ಕೆ ಜೀವಕಣದ ಒಂದು ಬ್ಯಾಟ್ರಿನ್ನು ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಇದು ಆ್ಯಕ್ಟಿವ್ ಆಗಿ ಇರುತ್ತೆ ಯಾವಾಗಲೂ. ಆದರೆ ಇದಕ್ಕೆ ಒಂದು ಚೇತನೆ ಬೇಕು, ಇದಕ್ಕೆ ಒಂದು ಶಕ್ತಿ ಬೇಕು, ಇದಕ್ಕೆ ಒಂದು ಪೂರ್ತಿಯಾದ ಒಂದು ಚಲನವಲನೆ ಮಾಡಲಿಕ್ಕೆ ಒಂದು ಬೇಕಾದಂಥ ಶಕ್ತಿ ಈ ವ್ಯಾಯಾಮ ತಂದುಕೊಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಸ್ಥೂಲ ದೇಹಕ್ಕೆ ಬೇಕಾದಂಥ ವ್ಯಾಯಾಮ ಮುಖ್ಯವಾಗುತ್ತೆ ನಮ್ಮ ದೇಹದ ಆರೋಗ್ಯಕ್ಕೆ. ಸೊ ಹೀಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಈ ವ್ಯಾಯಾಮನ ನಾವು ಮೂರು ವಿಧವಾಗಿ ನಾನು ವಿಂಗಡಿಸಿದ್ದೀನಿ ಅಂತ ಹೇಳಿದರೆ 20 ಮತ್ತು 30 ವಯಸ್ಸಿನ ನಡುವಿನ ಒಂದು ವಿಭಾಗ ಮತ್ತು 30-40 ವಯಸ್ಸಿನ ವಿಭಾಗ ಮತ್ತು 40 ಮೇಲ್ಪಟ್ಟಿನ ವಿಭಾಗ. ಸೊ ಹೀಗೆ ಮೂರು ಥರ ನಾನು ವಿಂಗಡಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ 20-30 ವಯೋಮಿತಿ ಇರುವಂತಹ ಜನರು, ವಯೋಮಿತಿಯವರು 45 ನಿಮಿಷ ಮಾಡಬೇಕಾಗುತ್ತೆ ವ್ಯಾಯಾಮಗಳನ್ನು. ಯಾವ ವ್ಯಾಯಾಮ ಅಂತ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ. ಈಗ 30-40 ವರ್ಷದ ಮಧ್ಯ ಇರುವಂಥ ವಯೋಮಿತಿ ಇರುವಂಥ ಜನರು ಮಿನಿಮಮ್ ಏನಿಲ್ಲ ಅಂದ್ರೂ 30 ನಿಮಿಷ ವ್ಯಾಯಾಮ ಮಾಡಬೇಕಾಗುತ್ತೆ. ದೇಹದ ವ್ಯಾಯಾಮದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. 40 ದಾಟಿದ ವಯೋಮಿತಿ ಇರುವಂತಹ ಜನರು 20-25 ನಿಮಿಷ ಮಾಡಿದರೆ ಸಾಕಾಗುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ದೇಹದ ಒಂದು ಏನು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ವ್ಯಾಯಾಮನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಯಾವ ವ್ಯಾಯಾಮನ ಈ ಒಂದು ಸಮಯಕ್ಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ನಾವು ಮುಂಜಾನೆಯ ಸಮಯದಲ್ಲಿ ವ್ಯಾಯಾಮ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಆ ಸಮಯದಲ್ಲಿ ನಮ್ಮ ಒಂದು ಪ್ರಕೃತಿಯಲ್ಲಿ ಆಕ್ಸಿಜನ್ ಲೆವೆಲ್ ಅಂತ ಹೇಳಿದರೆ ಆಮ್ಲಜನಕದ ಒಂದು ಲೆವೆಲ್ಲು ತುಂಬ ಉತ್ತಮವಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ಬೇಕಾದಂಥ ಆಮ್ಲಜನಕ ತುಂಬ ಸಿಕ್ಕುತ್ತೆ ಸ್ನೇಹಿತರೆ. ಹೀಗಾಗಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬೆಳಗಿನ ಒಂದು ಸಮಯದಲ್ಲಿ 5:30 to 7:30 ಒಳಗೆ ನಾವು ವ್ಯಾಯಾಮವನ್ನು ಮಾಡಿದರೆ ತುಂಬ ಒಳ್ಳೆಯದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವ್ಯಾಯಾಮದಲ್ಲಿ ವಿಧ ವಿಧವಾಗಿ ಇದೆ. ಈ ವ್ಯಾಯಾಮವನ್ನು ನಾವು ಯಾವ ವಿಧದಲ್ಲಿ ಮಾಡಿದ್ರೂ ನಮ್ಮ ದೇಹಕ್ಕೆ ಆರೋಗ್ಯವನ್ನು ತಂದುಕೊಡುತ್ತೆ. ಆದರೆ ಅದು ಅಗ್ರೆಸಿವ್ ಆಗಿ ಜಾಸ್ತಿ ಒಂದು ಸಮಯದವರೆಗೆ ಮಾಡಿದರೆ ನಮ್ಮ ದೇಹಕ್ಕೆ ಆಯಾಸವನ್ನು ಉಂಟು ಮಾಡುತ್ತೆ ಮತ್ತು ದೇಹದ ಒಂದು
ಒಂದು ರೋಗಗಳಿಗೂ ಕಾರಣವಾಗಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಸಮಯ ನಾನೇನು ಹೇಳಿದೆ, 20-30 ವಯೋಮಿತಿ ಇರುವವರು ಒಂದು 40-45 ನಿಮಿಷ, 30-40 ವಯೋಮಿತಿ ಇರುವವರು ಒಂದು 30 ನಿಮಿಷ, ಮತ್ತು 40 ದಾಟಿದ ವಯೋಮಿತಿ ಇರುವವರು 25-20 ನಿಮಿಷ ಏನು ವ್ಯಾಯಾಮಗಳನ್ನು ಮಾಡಿದರೆ ತುಂಬ ಒಳ್ಳೆಯದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ವ್ಯಾಯಾಮಗಳಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ, ರೊಟೇಷನ್ ಎಕ್ಸಸೈಸ್ ಇದೆ, ಮತ್ತು ಬೆಂಡಿಂಗ್ ಎಕ್ಸಸೈಸು, ರೊಟೇಷನ್ನು, ಬೆಂಡಿಂಗು ಮತ್ತು ಸ್ಟ್ರೆಚಿಂಗು. ಸೊ ಇದು ಏನು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ, ರೊಟೇಷನ್ ಅಂದರೆ ಯಾವ ಥರ, ಬೆಂಡಿಂಗ್ ಎಕ್ಸಸೈಸ್ ಅಂದರೆ ಯಾವ ಥರ, ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂದರೆ ಯಾವ ಥರ. ಯಾವ ಒಂದು ಮಾಂಸಖಂಡಗಳು ಸ್ಟ್ರೆಚ್ ಆಗ್ತವೋ ಅದಕ್ಕೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತೀವಿ. ರೊಟೇಷನ್ ಅಂದರೆ ನಾವು ರೊಟೇಟ್ ಏನು ಮಾಡ್ತೀವಿ ಅದು ರೊಟೇಷನ್ ಎಕ್ಸಸೈಸು, ಮತ್ತು ಏನು ಬೆಂಡಿಂಗ್ ಎಕ್ಸಸೈಸು, ನಮ್ಮ ಏನು ನಮ್ಮ ಸೊಂಟವನ್ನು ಬಗ್ಗೆ ಮತ್ತು ನಮ್ಮ ತಲೆಯನ್ನು ಬಗ್ಗೆ ಬೆಂಡಿಂಗ್ ಬೆಂಡ್ ಮಾಡುವಂಥ ಎಕ್ಸಸೈಸ್ಗಳು. ಸೊ ಇವು ಮೂರು ಎಕ್ಸಸೈಸ್ಗಳನ್ನು ಮಿಶ್ರಣವಾಗಿ ನಾನು ಹೇಳಿದ ಒಂದು ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕೆಂತ ಹೇಳಿದರೆ ಈ ಒಂದು ಏನು ಎಕ್ಸಸೈಸಸ್, ಈ ಒಂದು ವ್ಯಾಯಾಮಗಳನ್ನು ನಾವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಒಂದು ವಿಧವಾದ ಒಂದು ರೀತಿಯಲ್ಲಿ ಮಾಡಿದರೆ ನಮ್ಮ ದೇಹದ ಆರೋಗ್ಯ ಬರುವುದು ಖಚಿತ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ವ್ಯಾಯಾಮದ ಮೂಲ ಉದ್ದೇಶ ಏನು, ನಮಗೆ ಶಕ್ತಿ ಬೇಕು, ಸ್ಫೂರ್ತಿ ಬೇಕು, ಮತ್ತು ನಮ್ಮ ದಿನಚರಿಯನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಒಂದು ವ್ಯವಸ್ಥೆ ಇರಬೇಕು ಅನ್ನೋದಕ್ಕೆ ನಾವು ವ್ಯಾಯಾಮಗಳನ್ನು ಮಾಡ್ತೀವಿ ಸ್ನೇಹಿತರೆ. ವ್ಯಾಯಾಮಗಳು ನಮ್ಮ ದೇಹದ ಮತ್ತು ಮಾನಸಿಕ ವಿಸ್ತಾರವನ್ನು ಸೂಚಿಸುತ್ತೆ ಸ್ನೇಹಿತರೆ. ಯಾಕೆ ಅಂಥೇಳಿದರೆ ನಾವು ವ್ಯಾಯಾಮ ಮಾಡಿದ ಮೇಲೆ ಸ್ಫೂರ್ತಿ ಬರುತ್ತೆ, ಶಕ್ತಿ ಬರುತ್ತೆ. ಸೊ ಹೀಗಾಗಿ ದೇಹದ ವ್ಯಾಯಾಮ ಮಾಡಿದ ತಕ್ಷಣ ನಮಗೆ ಸ್ಫೂರ್ತಿ ಬರಬೇಕು, ಶಕ್ತಿ ಬರಬೇಕು. ಅದೇ ಏನಾದರೂ ಆಯಾಸ ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಹೇಳಿದರೆ ಒಂದನೇ ಕಾರಣ ನೀವು ಜಾಸ್ತಿ ವ್ಯಾಯಾಮ ಮಾಡಿದ್ದೀರಿ ಅಂತ ಅರ್ಥ, ಇನ್ನೊಂದು ಕಾರಣ ನಿಮಗೆ ನಿಮ್ಮ ದೇಹದ ಸ್ಥಿತಿ ರೋಗಗ್ರಸ್ತವಾಗಿದೆ ಅಂತ. ಸೊ ಹೀಗಾಗಿ ಇವೆಲ್ಲರ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ವ್ಯಾಯಾಮದ ಬಗ್ಗೆ ಪೂರ್ತಿಯಾಗಿ ಒಂದು ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕೆ ಅಂತ ಹೇಳಿದರೆ ವ್ಯಾಯಾಮಗಳನ್ನು ಎಷ್ಟೊತ್ತು ಮಾಡಬೇಕು, ಯಾವಾಗ ಮಾಡಬೇಕು, ಮತ್ತು ಎಷ್ಟು ನಿಯಮಿತವಾದ ಸಮಯದಲ್ಲಿ ಮಾಡಬೇಕು ಅನ್ನೋದು ಎಲ್ಲರಿಗೂ ತಿಳಿದಿರಲ್ಲ. ಇದನ್ನು ತಿಳಿಸ್ಕೊಟ್ರಿ ಅಂತ ಹೇಳಿದರೆ ನಿಮಗೆ ಧನ್ಯವಾದ ಸಿಗುವಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.